ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಈಗ ಕರ್ನಾಟಕದ ಧ್ಯಾನ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಶ್ವನಾಯಕ, ವಿಶ್ವಗುರು, ವಿಶ್ವಮಾನ್ಯರು. ಹೀಗಾಗಿ ಅವರಿಗೆ ವಿಶ್ವದ ಯಾವುದೇ ಮೂಲೆಯಲ್ಲಿ ಏನೇ ಆದರೂ ಕೂಡ ಇನ್ಫಾರ್ಮೇಷನ್ ಇರುತ್ತೆ. ಅದರಲ್ಲೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗ ಎರಡು ರಾಜ್ಯಗಳ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಯ ಪ್ರಚಾರ. ಅಲ್ಲಿ ಕರ್ನಾಟಕದ ವಿಷಯ ಕೂಡ ಪ್ರಧಾನಮಂತ್ರಿಗಳಿಗೆ ಪ್ರಮುಖವಾಗಿ ಪ್ರಚಾರದ ವಸ್ತುವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಿದ್ದರಾಮಯ್ಯನವರ ವಿರುದ್ಧ ಹೈಕೋರ್ಟ್ ತನಿಖೆಗೆ ಅನುಮತಿ ನೀಡಿದ್ದನ್ನು, ರಾಜ್ಯಪಾಲರು ತನಿಖೆಗೆ ಅನುಮತಿ ನೀಡಿದ್ದನ್ನು ಎತ್ತಿ ಹಿಡಿದು ತೀರ್ಪನ್ನೇನು ಕೊಡ್ತು ಅದನ್ನು ಕೂಡ ಉಲ್ಲೇಖವನ್ನು ಮಾಡಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರು ಹರಿಯಾಣದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಹೇಳಿದ್ದಾರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಆಡಳಿತಕ್ಕೆ ಬಂದು ಎರಡು ವರ್ಷದ ಒಳಗಡೆ ಕರ್ನಾಟಕ ರಾಜ್ಯವನ್ನು ಕುಲಗೆಡಿಸಿದ್ದಾರೆ, ಕರ್ನಾಟಕದ ಮುಖ್ಯಮಂತ್ರಿಯ ವಿರುದ್ಧ ಭೂ ಹಗರಣದ ಆರೋಪವಿದೆ, ಕರ್ನಾಟಕ ಹೈಕೋರ್ಟ್ ಕಾಂಗ್ರೆಸ್ ಸಿಎಂ ವಿರುದ್ಧ ತನಿಖೆ ನಡೆಸಲು ಆದೇಶ ನೀಡಿದೆ, ದಲಿತರಿಗೆ ಮೀಸಲಾಗಿದ್ದ ಅನುದಾನವನ್ನು ಕಾಂಗ್ರೆಸ್ನವರು ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ, ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ನಂಬಿಕೆ ದ್ರೋಹದ ಪಕ್ಷ, ಕಾಂಗ್ರೆಸ್ ಪಕ್ಷದಷ್ಟು ನಂಬಿಕೆ ದ್ರೋಹದ ಪಕ್ಷ ಇನ್ನೊಂದಿಲ್ಲ ಎನ್ನುವಂಥ ಅಂಶವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹರಿಯಾಣದಲ್ಲಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಸೆಪ್ಟೆಂಬರ್ 17ನೆಯ ತಾರೀಕು ನರೇಂದ್ರ ಮೋದಿಯವರು ಇನ್ನೊಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದರು. ಏನು ಅಂತ ಹೇಳಿದ್ರೆ, ಬ್ರಿಟಿಷರ ಕಾಲದಲ್ಲಿ ಗಣೇಶ ಉತ್ಸವಕ್ಕೆ ವಿರೋಧ ವ್ಯಕ್ತ ಆಗ್ತಾ ಇತ್ತು, ಅದನ್ನು ಸಹಿಸ್ತಾ ಇರಲಿಲ್ಲ, ಇವತ್ತಿಗೂ ಕೂಡ ಅಂತಹ ಘಟನೆ ನಡೀತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗಣೇಶನನ್ನು ಬಂಧನದಲ್ಲಿಟ್ಟಿದೆ. ಜೊತೆಗೆ ಈ ದ್ವೇಷ ಏನಿದೆ, ಇದು ದೇಶಕ್ಕೆ ಅಪಾಯಕಾರಿ ಎನ್ನುವಂಥ ಅಂಶವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಮ್ಮು ಕಾಶ್ಮೀರದಲ್ಲಿ ನಡೆದಂಥ ಚುನಾವಣಾ ಪ್ರಚಾರದಲ್ಲಿ ಉಲ್ಲೇಖ ಮಾಡಿದ್ರು. ಸೊ ಎರಡು ಉದಾಹರಣೆಗಳನ್ನು ಮೋದಿಯವರು ತಮ್ಮ ಚುನಾವಣಾ ಲಾಭಕ್ಕೋಸ್ಕರ ಬಳಸ್ಕೊಂಡಿದ್ದಾರೆ. ಲತಾ, ಮೋದಿಯವರ ಈ ಎರಡು ಸ್ಟೇಟ್ಮೆಂಟನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಬಹುತೇಕ ಕರ್ನಾಟಕದಲ್ಲಿರುವಂತಹ ಎಲ್ಲರಿಗೂ ಕಾಡಬಹುದಾದಂತಹ ಪ್ರಶ್ನೆ, ನರೇಂದ್ರ ಮೋದಿಯವರಿಗೆ ಹಾಗಾದರೆ ಕರ್ನಾಟಕದ ಬಗ್ಗೆ ಗೊತ್ತಿರುವಂಥದ್ದು ಈ 10-15 ದಿನಗಳ ಅವಧಿಯಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ, ಬರೀ ಇದು ಎರಡು ವಿಷಯಗಳ ಬಗ್ಗೆ ಮಾತ್ರ ಗೊತ್ತಿರುವಂಥದ್ದು, ಉಳಿದ ವಿಷಯಗಳು ಯಾಕೆ ಮೋದಿಯವರ ಗಮನಕ್ಕೆ ಬಂದಿಲ್ಲ ಎನ್ನುವಂಥದ್ದು? ಉಳಿದ ವಿಚಾರ ಅಂದರೆ ಮೇಜರ್ಲಿ ಕರ್ನಾಟಕ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇರೋದು BJP ಶಾಸಕ, ಅವರದ್ದೇ ಪಕ್ಷದ ಶಾಸಕ ಮುನಿರತ್ನ ನಾಯ್ಡು ಅವರ ಪ್ರಕರಣ. ಅಂದರೆ ಮುನಿರತ್ನ ನಾಯ್ಡು ಏನು ರಾಜಕಾರಣದಲ್ಲಿ ತಾವು ಪವರಲ್ಲಿ ಇರಬೇಕು, MLA ಆಗಿ ತನ್ನ ಗತ್ತನ್ನು ತೋರಿಸ್ಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನರಿಗೆ, ಅದರಲ್ಲೂ ಗುತ್ತಿಗೆದಾರರಿಗೆ ಕಿರುಕುಳ ಕೊಟ್ಟಿರೋದಿರ್ಬೋದು ಅಥವಾ ಮಹಿಳೆಯರನ್ನ ಹನಿ ಟ್ರ್ಯಾಪ್ಗೆ ಬಳಕೆ ಮಾಡಿಕೊಂಡು ತಮ್ಮ ಎದುರಾಳಿಗಳನ್ನು ವ್ಯವಸ್ಥಿತವಾಗಿ ಹೇಗೆ ಮುಗಿಸೋದು ಎನ್ನುವಂತಹ ಸ್ಕೆಚ್ಚನ್ನೆಲ್ಲ ಹಾಕ್ಕೊಂಡು ಆ ಬಳಿಕ ಏಡ್ಸ್ ಪೇಷಂಟ್ಗಳನ್ನು ಬಿಟ್ಟಿಲ್ಲ, ಏಡ್ಸ್ ಪೇಷಂಟ್ಗಳನ್ನು ಬಳಕೆ ಮಾಡಿಕೊಂಡು ರಾಜಕೀಯ ವಿರೋಧಿಗಳನ್ನು ಮುಗಿಸುವಂತಹ ಪ್ಲಾನ್ ಅನ್ನು ಹಾಕೊಂಡಿದ್ದಂತಹ ಮುನಿರತ್ನ ನಾಯ್ಡು, ತಮ್ಮದೇ ಪಕ್ಷದ ಮುನಿರತ್ನ ನಾಯ್ಡು ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅರಿವಿಗೆ ಬಂದಿಲ್ವಾ ಈ ಪ್ರಕರಣ ಎನ್ನುವಂಥದ್ದು ಇದೀಗ ಚರ್ಚೆಯ ವಿಚಾರ ಆಗಿದೆ ಅಕ್ಷಯ್. ಜೊತೆಗೆ ಅಕ್ಷಯ್, ಮುನಿರತ್ನ ನಾಯ್ಡು ವಿರುದ್ಧ, ಅಂದರೆ BJP ಶಾಸಕ ಮುನಿರತ್ನ ನಾಯ್ಡು ವಿರುದ್ಧ ದಾಖಲಾಗಿರುವಂಥದ್ದು ಮೂರು ಗಂಭೀರ ಆರೋಪವುಳ್ಳಂತಹ ಪ್ರಕರಣ. ಒಂದು, ಗುತ್ತಿಗೆದಾರನಿಗೆ, ಕಸ ಗುತ್ತಿಗೆದಾರನಿಗೆ ಲಂಚಕ್ಕಾಗಿ ಬೆದರಿಕೆ ಹಾಕಿದ ಪ್ರಕರಣ, ಅಂದರೆ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರು, ಅದಾದ ನಂತರ ಅವರಿಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣ. ಆ ಜೀವ ಬೆದರಿಕೆಗೆ ಸಂಬಂಧಿಸಿದಂತೆ ಜಾತಿ ನಿಂದನೆ ಪ್ರಕರಣ ಕೂಡ ಅದಕ್ಕೆ ಲಿಂಕ್ ಆಗಿತ್ತು. ಅದರ ಜೊತೆಗೆ ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ, ಅಂದರೆ ಅತ್ಯಾಚಾರನೇ ಮಾಡಿದ್ದಾರೆ ಎನ್ನುವಂತಹ ಆರೋಪ ಅವರ ಮೇಲಿದೆ. ಅದರ ಜೊತೆಗೆ ಅತ್ಯಂತ ದೊಡ್ಡ ಆರೋಪ ಏನಂದರೆ ಮುನಿರತ್ನ ನಾಯ್ಡು ಅವರ ಮೇಲೆ ಏಡ್ಸ್ ಪೇಷಂಟ್ಗಳ ವಿಚಾರ, ಏಡ್ಸ್ ಪೇಷಂಟ್ಗಳನ್ನು ಬಳಕೆ ಮಾಡಿಕೊಂಡು ಆ ಮೂಲಕ ತಮ್ಮ ವಿರೋಧಿಗಳಿದ್ದಾರೆ ಅವರನ್ನು ಮುಗಿಸುವಂತಹ ವ್ಯವಸ್ಥಿತ ಪಿತೂರಿಯನ್ನು ಮಾಡಿದಂತಹ ಮುನಿರತ್ನ ನಾಯ್ಡು ಇದೀಗ ಜೈಲು ಪಾಲಾಗಿದ್ದಾರೆ. ಅಂದರೆ ಸೆಪ್ಟೆಂಬರ್ 14ನೇ ತಾರೀಕು ಕರ್ನಾಟಕದ ಪೊಲೀಸರು ಅವರನ್ನು ಕೋಲಾರದ ಬಳಿ ಅರೆಸ್ಟ್ ಮಾಡ್ತಾರೆ. ಆ ಬಳಿಕ ಏನು ಜಾತಿ ನಿಂದನೆ ಕೇಸ್ನಲ್ಲಿ ಜೈಲು ಪಾಲಾಗಿದ್ದಂತಹ ಮುನಿರತ್ನ ಮತ್ತೆ ರಿಲೀಸ್ ಆಗ್ತಾರೆ. ರಿಲೀಸ್ ಆದ ಕೂಡಲೇ ಇದೀಗ ಅತ್ಯಾಚಾರ ಆರೋಪ ಏನಿದೆ ಅದರಲ್ಲಿ ಒಳಗಡೆ ಹೋಗಿದ್ದಾರೆ, ಮತ್ತೆ ಅಂದರೆ ಜೈಲು ಪಾಲಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ದಿನಗಳನ್ನು ಕಳೀತಾ ಇದ್ದಾರೆ ಮುನಿರತ್ನ ನಾಯ್ಡು. ಮುನಿರತ್ನ ನಾಯ್ಡು ವಿರುದ್ಧ ಸೀರಿಯಸ್ ಎಲಿಗೇಷನ್ ಇರುವಂಥದ್ದು. ಇದ್ರ ಜೊತೆಗೆ ಲತಾ, ಈ ಟೈಮ್ನಲ್ಲಿ ಇನ್ನೊಂದು ಡೆವಲಪ್ಮೆಂಟ್ ಕೂಡ ಆಯಿತು. ಅದೇನು ಅಂತ ಹೇಳಿದ್ರೆ, ರಾಜಾಹುಲಿಯ ಮಗ, ಸೋ ಕಾಲ್ಡ್ ಕ್ಲೀನ್ ಹ್ಯಾಂಡ್ ಶಾಸಕ ವಿಜಯೇಂದ್ರ ಬಗ್ಗೆ BJPಯವರೇ ಎಂತೆಂಥ ಗುಣಗಾನ, ಮುತ್ತಿನಂತಹ ಮಾತುಗಳು, ಒಂದೊಂದು ಮಾತುಗಳು ಕೂಡ ಮುತ್ತಿನಂತಹ ಮಾತುಗಳು. ಜಾರಕಿಹೊಳಿ ಹೇಳಿದ್ದು, ಭ್ರಷ್ಟ, ಲೂಟಿಕೋರ, ನಾಲಾಯಕ್ಕುಯಿತ ಅಂತ ಹೇಳಿದ್ರು.
ನಾಲಾಯಕ್ಕೂ ಪಕ್ಷದ ಅಧ್ಯಕ್ಷ ಆಗ್ಲಿಕ್ಕೆ ಪಕ್ಕಕ್ಕೆ ಇಟ್ಬಿಡೋಣ. ಭ್ರಷ್ಟ ಲೂಟಿಕೋರ ಯಾರು ಎಲಿಗೇಷನ್ ಮಾಡಿರುವಂಥದ್ದು? ಪಕ್ಷದ ಶಾಸಕರೇ, ಪಕ್ಷದ ಪ್ರಭಾವಿ ನಾಯಕರೇ. ಯಾರ ವಿರುದ್ಧ? ಪಕ್ಷದ ರಾಜ್ಯಾಧ್ಯಕ್ಷನ ವಿರುದ್ಧ. ಯಾರು ಪಕ್ಷದ ರಾಜ್ಯಾಧ್ಯಕ್ಷ? ಮಾಜಿ ಮುಖ್ಯಮಂತ್ರಿಯ ಮಗ, ಸೋಕಾಲ್ಡ್ ಮರಿಹುಲಿ ವಿಜಯೇಂದ್ರ. ಸೊ ನರೇಂದ್ರ ಮೋದಿಯವರಿಗೆ ಇದ್ರಿಗೆ ಇನ್ಫಾರ್ಮೇಷನ್ ಹೋಗಿರಲೇಬೇಕಲ್ಲ. ಕಾರಣ ನರೇಂದ್ರ ಮೋದಿಯವರೇನು ಕಮ್ಮಿನ? ವಿಶ್ವಗುರು, ವಿಶ್ವನಾಯಕ. ಕರ್ನಾಟಕ ಹೈಕೋರ್ಟ್ನ ತೀರ್ಪಿನ ಬಗ್ಗೆ ವಿದಿನ್ 24 hours ನರೇಂದ್ರ ಮೋದಿಯವರಿಗೆ ಇನ್ಫಾರ್ಮೇಷನ್ ಹೋಗಿ ಅದನ್ನು ಸಾರ್ವಜನಿಕ ಭಾಷಣದಲ್ಲಿ ನರೇಂದ್ರ ಮೋದಿಯವರು ಅಬ್ಬರದ ಭಾಷಣಕ್ಕೆ ಬಳಸ್ಕೊಳ್ತಾರೆ ಅಂತ ಹೇಳಿದ್ರೆ, ಅವರದ್ದೇ ಪಕ್ಷದ ರಾಜ್ಯಾಧ್ಯಕ್ಷನನ್ನು ಪಕ್ಷದ ಶಾಸಕರೇ ಬೀದಿಯಲ್ಲಿ ನಿಂತು ಇವನೊಬ್ಬ ಭ್ರಷ್ಟ, ಇವನೊಬ್ಬ ಲೂಟಿಕೋರ, ಇವನೊಬ್ಬ ನಾಲಾಯಕ್ಕು, ಇವನಿಗೆ ತಾಕತ್ತಿಲ್ಲ, ಅಪ್ಪ ಮಗ ಇಬ್ಬರು ಕೂಡ ಲೂಟಿಕೋರರು, ಯಡಿಯೂರಪ್ಪ ಕೂಡ ಲೂಟಿಕೋರ, ಯಡಿಯೂರಪ್ಪ ಕೂಡ 40,000 ರೂಪಾಯಿ ಲೂಟಿ ಹೊಡೆದಿದ್ದಾನೆ ಅಂತೇಳಿ ಬೀದಿಯಲ್ಲಿ ನಿಂತ್ಕೊಂಡು ಬೊಬ್ಬೆ ಹೊಡೆದ್ರೆ ನರೇಂದ್ರ ಮೋದಿಯವರಿಗೆ ಡೆಲ್ಲಿಗೆ ಕೇಳಿಸಲ್ವಾ? ಹೋಗಲಿ. BJP ರಾಜ್ಯದವರ ಆಪ್ತರು ಜೋಶಿ ಇದ್ದಾರೆ, ಬಸವರಾಜ ಬೊಮ್ಮಾಯಿ ಇದ್ದಾರೆ, ಜಗದೀಶ್ ಶೆಟ್ಟರ್ ಇದ್ದಾರೆ, ಇಂತಹ ಆಪ್ತರು ಒಂದು ಇನ್ಫಾರ್ಮೇಶನ್ ಕೊಡಲ್ವಾ ಸರ್ ಈ ಥರ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂಥೇಳಿ? ಇನ್ನು ವಿಜಯೇಂದ್ರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ BJP ಏನಿದೆ ಅದು ದಿನದಿಂದ ದಿನ ದುರ್ಬಲ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಅಕ್ಷಯ್. ಏನಕಂದ್ರೆ ಇತ್ತೀಚೆಗಷ್ಟೇ ಬಂಧನಕ್ಕೊಳಗಾಗಿದ್ದಂತಹ ಮುನಿರತ್ನ ನಾಯ್ಡು ಏನಿದ್ದಾರೆ ಅವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅವರಿಗೆ ನೋಟಿಸನ್ನು ಕೂಡ ಕೊಟ್ಟಿತ್ತು ರಾಜ್ಯ BJP ಶಿಸ್ತು ಸಮಿತಿ. ಶಿಸ್ತು ಸಮಿತಿ ಇದನ್ನು ಉಲ್ಲೇಖ ಮಾಡಿತ್ತು ಅಂದರೆ 5 ದಿನಗಳ ಒಳಗಾಗಿ ನೀವು ಪ್ರತಿಕ್ರಿಯೆಯನ್ನು ಕೊಡಬೇಕು, ಉತ್ತರ ಕೊಡಬೇಕು ಈ ನೋಟಿಸ್ಗೆ ಎನ್ನುವಂತಹ ವಿಚಾರವನ್ನು ಕೂಡ ಉಲ್ಲೇಖ ಮಾಡಿತ್ತು. ಆದರೆ ಮುನಿರತ್ನ ನಾಯ್ಡು ಈವರೆಗೂ ಆ ನೋಟಿಸ್ಗೆ ಕೇರೆ ಮಾಡಿಲ್ಲ, ರಿಪ್ಲೈಯೇ ಮಾಡಿಲ್ಲ. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಫ್ಯಾಕ್ಟರ್ಸ್ ವಿಚ್ ಪ್ರೂವ್ಸ್ ದಟ್ ವಿಜಯೇಂದ್ರ BJP ರಾಜ್ಯಾಧ್ಯಕ್ಷ ಆಗೋದಕ್ಕೆ ನಾಲಾಯಕ್, ಅನ್ಫಿಟ್ ಎನ್ನುವಂತಹ ವಿಚಾರ ಇಲ್ಲಿ ಪ್ರೂವ್ ಆಗುತ್ತೆ. ಆ್ಯಂಡ್ ಇದನ್ನು ಯತ್ನಾಳವರು ಹಾಗೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಇತ್ತೀಚೆಗೆ ಹೇಳಿದರು, ನೀವಾಗಲೇ ಹೇಳ್ತಾ ಇದ್ರಿ. ಆ್ಯಂಡ್ ಮೋದಿಯವರ ವಿಚಾರಕ್ಕೆ ಬಂದರೆ ಏನು ಕರ್ನಾಟಕ ರಾಜ್ಯ ರಾಜಕಾರಣದ ಪ್ರತಿಯೊಂದು ವಿಚಾರವನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಗೊತ್ತಾಗುವಂತೆ ಏನು ಉಲ್ಲೇಖ ಮಾಡ್ತಾ ಇದ್ದಾರೆ, ಎಲ್ಲಿ ಹೋದರೂ ಬಂದರೂ ಅಲ್ಲೆಲ್ಲ ಉಲ್ಲೇಖ ಮಾಡ್ತಾ ಇದ್ದಾರಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಇನ್ನೊಂದು ವಿಚಾರವನ್ನು ಉಲ್ಲೇಖ ಮಾಡಲೇಬೇಕಾಗತ್ತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು, ತಮ್ಮದೇ ಸಂಪುಟದಲ್ಲಿ ಇರುವಂತಹ ಒಬ್ಬ ಕೇಂದ್ರ ಸಚಿವ, ಅವರೇ ನಮ್ಮ ಕರ್ನಾಟಕದ ಮಾಜಿ CM, ಹಾಲಿ ಕೇಂದ್ರ ಸಚಿವರು ಆಗಿರುವಂತಹ HD ಕುಮಾರಸ್ವಾಮಿಯವರು. ಯಾಕೆ ಅಂದರೆ ಕುಮಾರಸ್ವಾಮಿಯವರ ವಿರುದ್ಧ ಈಗಾಗಲೇ 3 serious ಅಲಿಗೇಷನ್ಸ್ ಇದೆ, ಅಂದರೆ ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ 1, ಹಾಗೆ ಭೂ ವಿವಾದಕ್ಕೆ ಸಂಬಂಧಪಟ್ಟಂತೆ 2. ಆದರೂ ಕೂಡ ಕುಮಾರಸ್ವಾಮಿಯವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕರೆದು ತಮ್ಮ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದಾರೆ. ಅದೂ ಅಲ್ಲದೆ ಅವರಿಗೆ ಕೊಟ್ಟಿರುವಂಥದ್ದು ಯಾವ ಖಾತೆ? ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆಯನ್ನು. ಅಗೇನ್ ದಿಸ್ ಇಸ್ ಆಲ್ಸೋ ರಿಲೇಟೆಡ್ ಟು ಗಣಿ. ಈಗಾಗಲೇ 1 ಗಣಿ ವಿವಾದದಲ್ಲಿ ಅಂದರೆ ಗಣಿ ಹಗರಣದಲ್ಲಿ ತಗ್ಲಾಕ್ಕೊಂಡಿದ್ದಾರೆ ಕುಮಾರಸ್ವಾಮಿಯವರು. ಆದರೂ ಕೂಡ ಅಗೇನ್ ಗಣಿ ಖಾತೆಯನ್ನೇ ಕುಮಾರಸ್ವಾಮಿಯವರಿಗೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಸೊ ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಲತಾ, ನರೇಂದ್ರ ಮೋದಿಯವರು ಮುನಿರತ್ನ ನಾಯ್ಡು ಮಾಡಿರುವಂತಹ ಅನಾಚಾರ ಕಚಡ ಕೆಲಸಗಳ ಬಗ್ಗೆ ಹರಿಯಾಣದಲ್ಲಿ ಭಾಷಣ ಮಾಡಿ ನಮ್ಮ ಪಕ್ಷದಲ್ಲಿ ಇಂತಹ ಒಬ್ಬ ಕಚಡ MLA ಇದ್ದಾನೆ ಅಂಥೇಳಿ ಹರಿಯಾಣದ ಜನತೆಗೇನು ಹೇಳಬೇಕಂತೇನಲ್ಲ, ಅಥವಾ ಜಮ್ಮು ಕಾಶ್ಮೀರದಲ್ಲೂ ಹೋಗ್ಬಿಟ್ಟು ನಮ್ಮ ಪಕ್ಷದಲ್ಲಿ ಒಬ್ಬ ಕರ್ನಾಟಕದಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷ ಅವನೊಬ್ಬ ಭ್ರಷ್ಟ ಲೂಟಿಕೋರ, ಅದನ್ನು ನಮ್ಮ ಪಕ್ಷದ ಶಾಸಕರೇ ಹೇಳ್ತಿದ್ದಾರೆ ಅಂಥೇಳಿ ಮೋದಿಯವರು ಹೇಳಬೇಕಂತಲ್ಲ, ಅಥವಾ ನನ್ನ ಸರ್ಕಾರದಲ್ಲಿ ಬೋಗಸ್ ಕಂಪನಿಗೆ ಗಣಿ ಅನುಮತಿ ಕೊಟ್ಟಂತಹ ಒಬ್ಬ ಭ್ರಷ್ಟ ಮಂತ್ರಿ ಇದ್ದಾನೆ, ಆತನಿಗೆ ನಾನು ಸಚಿವ ಸ್ಥಾನ ಕೊಟ್ಟಿದ್ದೀನಿ ಅಂತ ನರೇಂದ್ರ ಮೋದಿಯವರು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಹೇಳಬೇಕಂತಲ್ಲ. ಹೇಳಿದ್ರೆ ಅವ್ರ ಮರ್ಯಾದೆ ಹೋಗುತ್ತೆ. ಯಾರ್ದು ಮರ್ಯಾದೆ? ನರೇಂದ್ರ ಮೋದಿ ಮರ್ಯಾದೆ ಹೋಗುತ್ತೆ. ಜರ ಅನ್ಕೋತಾರೆ ಮೋದಿ ನೋಡಿದ್ರೆ ವಿಶ್ವಗುರು, ವಿಶ್ವನಾಯಕ, 56 inches ಎದೆ, ನಾನು ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿದ್ರೆ ಚೀನಾವೇ ನಡೆದತ್ತೆ ಅಂಥೇಳಿ ಡೈಲಾಗ್ ಹೊಡಿತಿದ್ದಂತಹ ನರೇಂದ್ರ ಮೋದಿಗೆ ಒಬ್ಬ ಏಡ್ಸ್ ರೋಗವನ್ನು ಹಬ್ಬಿಸ್ಲಿಕ್ಕೆ ಪಿತೂರಿ ಮಾಡಿದಂತಹ ಒಬ್ಬ MLA ಕಚಡ MLA ಮೇಲೆ ಆಕ್ಷನ್ ತಗೊಳ್ಳಿಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಯಾವ ಸೀಮೆಯ ವಿಶ್ವನಾಯಕ, ಯಾವ ಸೀಮೆಯ ವಿಶ್ವಗುರು ಅಂತ ಜನ ಅಂದುಕೊಳ್ಬಹುದು ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ? ಅದು ಅಲ್ಲದೆ ನಾ ಖಾವುಂಗ ನಾ ಖಾನೆ ದುಂಗ ಅಂತ ಘೋಷಣೆ ಬೇರೆ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ನಾ ಖಾವುಂಗ ನಾ ಖಾನೆ ದುಂಗ ಎನ್ನುವಂತಹ ಮೋದಿ ತಿಂದು ತೇಗಿರುವಂತಹ ಕುಮಾರಸ್ವಾಮಿಗೆ ಒಂದು ಜೊತೆಗೆ ವಿಜಯೇಂದ್ರ ಇವರಿಬ್ಬರಿಗೆ ಒಳ್ಳೆ ಒಳ್ಳೆಯ ಹುದ್ದೆಗಳನ್ನೇ ಕೊಟ್ಟಿದ್ದಾರೆ ಅಂತೇಳಿ ಮೋದಿಯವರೇ ಹೆಂಗೆ ಹೇಳೋಕ್ಕಾಗತ್ತೆ? ಜಮ್ಮು ಕಾಶ್ಮೀರ ಮರ್ಯಾದೆ ಪ್ರಶ್ನೆ ಹೇಳೋರು ಏನು ಅನ್ಕೋತಾರೆ? ಈಗ ನಾನು ಇಂಥ ಕೆಲಸ ಮಾಡಿದ್ದೀನಿ ಅಂತ
ಹೇಳಕ್ಕಾಗತ್ತೆ. ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ ನರೇಂದ್ರ ಮೋದಿಯವರು ಈಗ ಲತಾ ಒಂದು ಅಂಶವನ್ನ ಹೇಳಿದ್ರಿ ನೀವು, ಶೋಕ್ ಆಫ್ ನೋಟಿಸ್ ಕೊಟ್ಟಿದ್ದೀವಿ ಯಾರು, ಮುನಿರತ್ನ ನಾಯ್ಡುಗೆ ಕರ್ನಾಟಕ ಬಿಜೆಪಿಯ ಶಿಸ್ತು ಸಮಿತಿ ಅಧ್ಯಕ್ಷ ಲಿಂಗೇಶ್ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಲಿಂಗೇಶ್ ಕೊಟ್ಟಂತ ನೋಟಿಸ್ಗೆ ಮುನಿರತ್ನ ನಾಯ್ಡು ಒಂದು ಪೈಸೆ ಬಿಡಿಗಾಸ್ ಅಂತ ಹೇಳ್ತೀವಲ್ಲ ಬಿಡಿಗಾಸಿನ ಬೆಲೆಯನ್ನು ಕೊಟ್ಟಿಲ್ಲ. ಮೋದಿಯವರು ಹೇಳಕ್ಕಾಗತ್ತ ಅದನ್ನೆಲ್ಲ ಈಗ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣದಲ್ಲಿ ಹೇಳಕ್ಕಾಗತ್ತ? ಮೋದಿಯವರು ಮಾಡಬೇಕಾಗಿರುವ ಕೆಲಸ ಏನು ಅಂತ ಹೇಳಿದ್ರೆ, ಆ ಕಚಡಾ ಎಂ ಎಲ್ ಎ ಮುನಿರತ್ನ ನಾಯ್ಡುನ ಮನೆ ಕಲಿಸ್ಬೇಕು. ಒಂದು ವೇಳೆ ಮೋದಿಗೆ ಬೊಮ್ಮಾಯಿ ಹೇಳಿದ ಹಾಗೆ ದಮ್ಮು ತಾಕತ್ತು ಏನಾದ್ರೂ ಇದ್ರೆ ಮುನಿರತ್ನ ನಾಯ್ಡುಗೆ ರಿಸೈನ್ ಕೊಡಿಸಿ ಮನೆ ಕಳಿಸ್ಬೇಕು, ಬೇಡಪ್ಪ ನೀವು ಅಂತೇಳಿ. ಭ್ರಷ್ಟ ಅಧ್ಯಕ್ಷ ಲೂಟಿಕೋರ ಅಂತೇಳಿ ಪಕ್ಷದ ಶಾಸಕರೇ ಬೀದಿಯಲ್ಲಿ ನಿಂತ್ಕೊಂಡು ವಿಜೇಂದ್ರನ ಗುಣಗಾನ ಮಾಡ್ತಾ ಇದ್ರೆ ಆತನನ್ನೇ ಪಕ್ಷದ ಅಧ್ಯಕ್ಷನನ್ನಾಗಿ ಪಕ್ಕದಲ್ಲಿ ಕೂರಿಸ್ಕೊಂಡು ಸಭೆ ಸಮಾರಂಭಗಳನ್ನು ಮಾಡೋರು ನೀವು ಮೋದಿಯವರು. ಕುಮಾರಸ್ವಾಮಿ ಗಣಿಗುತ್ತಿಗೆ, ಲತಾ ಹೇಳಿದಾಗ ಗಣಿಗುತ್ತಿಗೆ ಕೇಸ್ನಲ್ಲೇ ಸಾಕ್ಷ್ಯಗಳಿದೆ ಕುಮಾರಸ್ವಾಮಿ. ಅದೇ ಕುಮಾರಸ್ವಾಮಿಗೆ ಮತ್ತೆ ಉಕ್ಕು ಸಚ್ಚು ಖಾತೆ, ವಿಚ್ ಇಸ್ ಅಗೇನ್ ರಿಲೇಟೆಡ್ ಟು ಮೈನ್ಸ್, ಸುಲಭ ಆಗತ್ತೆ ಮತ್ತೆ ಮತ್ತಷ್ಟು ಸ್ಕ್ಯಾಮ್. ಯಾವ ಕಾನ್ಫಿಡೆಂಟ್ ಇದೆ ಕುಮಾರಸ್ವಾಮಿ ನರೇಂದ್ರ ಮೋದಿ ಅವರಿಗೆ? ವಿಚಿತ್ರ ಇದು. ಹೌದು, ಕರ್ನಾಟಕದ ಬಗ್ಗೆ ಮಾತಾಡಬಾರ್ದು ಅಂತ ನಾವೇನು ಹೇಳಲ್ಲ. ನರೇಂದ್ರ ಅವ್ರ ಅಟ್ ಲೀಸ್ಟ್ ನಮ್ಮ ಜಿ ಎಸ್ ಟಿ ಹಣ ಕೊಡದೇ ಇದ್ರು, ನಮ್ಮ ಪಾಲಿನ ತೆರಿಗೆ ಬಾಕಿ ಇಟ್ಕೊಂಡ್ರು, ನಮಗೆ ಪ್ರವಾಹದ ಸಂದರ್ಭದಲ್ಲಿ ನಮಗೆ ಸಹಾಯ ಮಾಡದೇ ಇದ್ರು, ಬರ ಪರಿಹಾರದ ಸಂದರ್ಭದಲ್ಲಿ ನಮ್ಮ ನೆರವಿಗೆ ಬರದೇ ಇದ್ರು, ಬಜೆಟ್ನಲ್ಲಿ ನಮಗೆ ಅನ್ಯಾಯ ಮಾಡಿದ್ರು ಕೂಡ ನರೇಂದ್ರ ಮೋದಿ ಅವರು ಕರ್ನಾಟಕದ ಬಗ್ಗೆ ಮಾತಾಡಬಾರ್ದು ಅಂತ ನಾವೇನು ಹೇಳಲ್ಲ. ಆದರೆ ಮನೆ ಸ್ವಚ್ಛ ಆಗಬೇಕು ಫಸ್ಟು. ಇದು ಗಾದೆ ಇದೆಯಲ್ಲ, ಹೇಳೋದು ವೇದಾಂತ ತಿನ್ನೋದು ಬದನೆಕಾಯಿ ಅಂತೇಳಿ, ಆ ಥರದ ಪರಿಸ್ಥಿತಿಗಳು ಬರಬಾರ್ದು. ಸೊ ಸಾಕಷ್ಟು ಗಂಭೀರ ಆರೋಪಗಳನ್ನು ಹೊತ್ಕೊಂಡಿರುವಂತಹ ವ್ಯಕ್ತಿಗಳನ್ನೇ ಕೇಂದ್ರ ಸಚಿವರನ್ನಾಗಿ ಮಾಡುವುದು, ಹಾಗೆ ಬಿಜೆಪಿಯ ಅಂದರೆ ತಮ್ಮ ಪಕ್ಷದ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವುದು, ಹಾಗೆ ಬೇರೆ ಪಕ್ಷದ ಎಮ್ ಎಲ್ ಎಗಳನ್ನು ತಮ್ಮ ಪಕ್ಷಕ್ಕೆ ಪಕ್ಷಾಂತರ ಮಾಡಿಕೊಂಡು ಆ ಮುಖಾಂತರ ಅವರು ಮಾಡಿರುವಂತಹ ನೀಚ ಕೆಲಸಗಳನ್ನೆಲ್ಲ ಸಮರ್ಥನೆ ಮಾಡಿಕೊಳ್ಳುವ ರೀತಿ ನಡೆದುಕೊಳ್ಳೋದಿದೆಯಲ್ಲ, ಅದು ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರಿಗೆ ಶೋಭೆ ತರೋದಿಲ್ಲ. ಇನ್ನು ಅಗೇನ್ ಮುನಿರತ್ನ ನಾಯ್ಡು ವಿಚಾರಕ್ಕೆ ಬಂದರೆ 2018 ವಿಧಾನಸಭೆ ಚುನಾವಣೆ ಕರ್ನಾಟಕದಲ್ಲಿ ನಡೆದಂತಹ ಚುನಾವಣೆಯ ಸಂದರ್ಭದಲ್ಲಿ ಇದೇ ಮುನಿರತ್ನ ನಾಯ್ಡು ಅವರು ವೋಟರ್ಸ್ ಐ ಡಿಯನ್ನು ಫೇಕ್ ಮಾಡಿ ಆ ಮೂಲಕ ಚುನಾವಣಾ ಅಕ್ರಮಗಳನ್ನು ಎಸಗಿದ್ರು ಎನ್ನುವಂತಹ ಮಾತನ್ನು ಎನ್ನುವಂತಹ ಅಲಿಗೇಷನ್ ಅನ್ನು ಕೂಡ ಮಾಡಿದ್ರು. ಎಲ್ಲಿ ಹೋದರು, ಎಲ್ಲಿ ಬಂದರು, ಈಗ ಏನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇದೇ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ರು. ಆದರೆ ತದನಂತರದಲ್ಲಿ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಏನಾಯಿತು, ಮುನಿರತ್ನ ನಾಯ್ಡು ಬಿಜೆಪಿಗೆ ಸೇರಿಕೊಂಡ್ರು. ಹೀಗಾಗಿ ಬಿಜೆಪಿಗೆ ಸೇರ್ಪಡೆಗೊಂಡ ಬಳಿಕ ಮುನಿರತ್ನ ನಾಯ್ಡು ಅವರಿಗೆ ಲಾಭದಾಯಕ ಖಾತೆ, ಸಂಪತ್ತು ಭರಿತ ಖಾತೆ ಅಂತಲೇ ಕರೆಸಿಕೊಳ್ಳುವಂತಹ ತೋಟಗಾರಿಕೆ ಇಲಾಖೆಯನ್ನು ಅವರಿಗೆ ಕೊಟ್ಟರು. ಸೊ ಮುನಿರತ್ನ ನಾಯ್ಡು ಏನೇ ನೀಚ ಕೆಲಸ ಮಾಡಿದರೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಾಯಿಗೆ ಬೀಕ ಹಾಕ್ಕೊಂಡಿದ್ದಾರೆ, ತುಟುಕ್ ಪಿಟಿಕ್ ಅಂತ ಇಲ್ಲ. ಇನ್ನು ಯಡಿಯೂರಪ್ಪನವರ ಕಾಲದಿಂದಲೂ ಕೂಡ ವಿಜೇಂದ್ರ ಪೊಲಿಟಿಕ್ಸ್ಗೆ ಎಂಟರ್ ಆದ ಸಂದರ್ಭದಲ್ಲೂ ಕೂಡ ಅವರಿಗೆ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿತ್ತು ಬಿಜೆಪಿ ಪಾಳೆಯದಲ್ಲೇ. ಭ್ರಷ್ಟಾಚಾರಿ, ಲೂಟಿಕೋರ, ನಾಲಾಯಕ್ ಅಂತ ಕರೆಸಿಕೊಳ್ಳುವಂತಹ ಇದೇ ವಿಜೇಂದ್ರನನ್ನು ಈಗಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷನನ್ನಾಗಿ ಮುಂದುವರಿಯೋಕೆ ಬಿಟ್ಟಿದ್ದಾರೆ ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಇನ್ನು ಕರ್ನಾಟಕ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನು ತರಿಸಿಕೊಳ್ಳುವಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಕುಮಾರಸ್ವಾಮಿಯವರು ಮಾಡಿರುವಂತಹ ಅಕ್ರಮಗಳ ಕುರಿತಾಗಿ ಕೂಡ ಮಾಹಿತಿ ಇರುತ್ತೆ. ಆದರೂ ಕೂಡ ತಮ್ಮದೇ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೊಡ್ಡ ಖಾತೆಯನ್ನೇ ಕುಮಾರಸ್ವಾಮಿಯವರಿಗೆ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಪ್ರೂವ್ ಆಯಿತು ದಟ್ ಮೋದಿ ನಾ ಖಾವುಂಗ ನಾ ಖಾನೇ ದುಂಗ ಎನ್ನುವಂತಹ ಸ್ಟೇಟ್ಮೆಂಟನ್ನು ಏನು ಕೊಡ್ತಾ ಇದ್ದಾರೆ ಅದಕ್ಕೆ ತದ್ವಿರುದ್ಧವಾಗಿದ್ದಾರೆ ಅಂತ. ಮೋದಿಯ ಭಾಷಣಗಳು ತುಂಬ ಸವಕಲು ಅಂತ ಅನಿಸ್ತಾ ಇದೆ. ಈಗ ಮುನಿರತ್ನ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇರ್ಬೋದು ಮತ್ತು ಗಣೇಶ ವಿಚಾರದಲ್ಲಿರ್ಬೋದು, ಮೋದಿಯವರ ಭಾಷಣಗಳು ತುಂಬ ಸವಕಳು. ಮಾತಾಡಲಿಕ್ಕೆ ವಿಷಯಗಳೇ ಇಲ್ಲದಿದ್ದಂಥ ಸಂದರ್ಭದಲ್ಲಿ ಹರಿಯಾಣದಲ್ಲಿ ಬೇಕಿಲ್ಲ ಕರ್ನಾಟಕದ ವಿಚಾರ, ಜಮ್ಮು ಕಾಶ್ಮೀರದಲ್ಲಿ ಗಣೇಶನ ವಿಚಾರ ಬೇಕಿಲ್ಲ, ಹರಿಯಾಣದಲ್ಲಿ ಬೇಕಾಗಿರುವಂಥದ್ದು 10 ವರ್ಷದಲ್ಲಿ ಏನು ಆಡಳಿತ ಮಾಡಿದ್ದೀವಿ ಅದ್ರ ಬಗ್ಗೆ ಹೇಳಬೇಕು, ಜಮ್ಮು ಕಾಶ್ಮೀರದಲ್ಲಿ ಏನು ಮಾಡ್ತೀವಿ ಏನು ಮಾಡಿದ್ದೀವಿ ಅದ್ರ ಬಗ್ಗೆ ಹೇಳಬೇಕು. ನೀವು ಕೂಡ ಹೇಳಿದ್ರಿ ಲತಾ, ಸೊ ಪ್ರಶ್ನೆ ಇಷ್ಟೇ, ಇಷ್ಟೆಲ್ಲ ಇನ್ಫಾರ್ಮೇಷನ್ ಪಿನ್ ಟು ಪಿನ್ ಇನ್ಫಾರ್ಮೇಷನ್ ವಿದಿನ್ 24 ಅವರ್ಸ್ ಎಲ್ಲ ಇನ್ಫಾರ್ಮೇಷನ್ ಪಡ್ಕೊಳ್ಳುವಂತಹ ನರೇಂದ್ರ ಮೋದಿ ಅವರಿಗೆ ಮುನಿರತ್ನ ನಾಯ್ಡು ಮಾಡಿರುವಂತಹ ಕಚಡಾ ಕೆಲಸ, ವಿಜೇಂದ್ರ ವಿರುದ್ಧ ಪದೇ ಪದೇ ಕೇಳಿ ಬರ್ತಾ ಇರುವಂತಹ ಭ್ರಷ್ಟಾಚಾರದ ಆರೋಪ, ಕುಮಾರಸ್ವಾಮಿ ವಿರುದ್ಧ ನಡೀತಾ ಇರುವಂತಹ ಭ್ರಷ್ಟಾಚಾರದ ಹಗರಣಗಳ ತನಿಖೆಯ ಬಗ್ಗೆ ಯಾಕೆ ಮಾಹಿತಿ ಇಲ್ಲ? ಒಂದು ವೇಳೆ ಮಾಹಿತಿ ಇದ್ರೆ ಮಾನ್ಯ ಪ್ರಧಾನಮಂತ್ರಿಯವರು ಏನು ಕ್ರಮಗಳನ್ನು ಕೈಗೊಳ್ಳುತ್ತಾರೆ? ಇದಿಷ್ಟೇ ಸಿಂಪಲ್ ಪ್ರಶ್ನೆ. ಇದಕ್ಕೆ ಮೋದಿಯವರು
ಉತ್ತರ ಕೊಟ್ಟರೆ ಸಾಕು. ಈ ಉತ್ತರ ಎನ್ನುವಂತಹ ಸಂದರ್ಭದಲ್ಲಿ ಅಕ್ಷಯ್, ಇನ್ನೊಂದು ವಿಚಾರ ನೆನಪಾಗತ್ತೆ. ಈ ಮಣಿಪುರದಲ್ಲಿ ಏನು ಹಿಂಸಾಚಾರ ನಡೀತು ಆ ಕುರಿತಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವುದೇ ಓಪನ್ ಸ್ಟೇಟ್ಮೆಂಟ್ ಕೊಡೋದಿರಲಿ, ಮಣಿಪುರಕ್ಕೆ ಹೋಗೋದಕ್ಕೆ ಕೂಡ ಪ್ರಧಾನಮಂತ್ರಿಯವರು ಹೆದರುವಂತಹ ಸನ್ನಿವೇಶ ಅಲ್ಲಿ ಉಂಟಾಗಿದೆ. ಯಾಕಂದರೆ BJP ವಿರುದ್ಧ ಈಗಾಗಲೇ ಆಡಳಿತ ವಿರೋಧಿಯಲ್ಲೇ ಶುರುವಾಗ್ಬಿಟ್ಟಿದೆ. ಖಂಡಿತ ಲತಾ, ಮಣಿಪುರದ ಬಗ್ಗೆ ಸಾಹೇಬರು ಮಾತಾಡ್ತಾನೇ ಇಲ್ಲ. ಊರೂರು ಸುತ್ತಿದ್ರು ಕೂಡ ಮಣಿಪುರಕ್ಕೆ ಹೋಗಲಿಕ್ಕೆ ಸಾಹೇಬರಿಗೆ ಇನ್ನೂ ಟೈಮ್ ಸಿಕ್ಕಿಲ್ಲ. ಸೊ ಇದು ಪ್ರಧಾನಮಂತ್ರಿಯವರ ಭಾಷಣದ ಹೈಲೈಟ್ಸ್. ಕರ್ನಾಟಕ ಬೇಕು, ಕರ್ನಾಟಕ ಇಲ್ಲದೇ ಇದ್ದರೆ ಪ್ರಧಾನಮಂತ್ರಿಗಳಿಗೆ ಸಮಯವೇ ಹೋಗೋದು ಗೊತ್ತಾಗ, ಸಮಯನೇ ಹೋಗಲ್ಲ ಪ್ರಧಾನಮಂತ್ರಿಗಳಿಗೆ. ಸೊ ಯಾವ ಕರ್ನಾಟಕಕ್ಕೆ GST ಪಾಲು ಕೊಡುವಂತಹ ವಿಚಾರದಲ್ಲಿ ಅನ್ಯಾಯ ಮಾಡಿದ್ರೋ, ಯಾವ ಕರ್ನಾಟಕಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಫಂಡನ್ನು ರಿಲೀಸ್ ಮಾಡೋಕ್ಕೆ ಮಾಡುವಂತಹ ವಿಚಾರದಲ್ಲಿ ಅನ್ಯಾಯ ಮಾಡಿದ್ರೋ, ಯಾವ ಕರ್ನಾಟಕಕ್ಕೆ ಬಜೆಟ್ನಲ್ಲಿ ಅನುದಾನ ಘೋಷಣೆ ಮಾಡುವಲ್ಲಿ ಅನ್ಯಾಯ ಮಾಡಿದ್ರೋ, ಯಾವ ಕರ್ನಾಟಕದ ಬ್ಯಾಂಕುಗಳನ್ನು ಗುಜರಾತ್ ಮೂಲದ ಬ್ಯಾಂಕ್ಗಳ ಜೊತೆ ವಿಲೀನ ಮಾಡಿದ್ರೋ, ಅಂತಹ ಕರ್ನಾಟಕ ಇದೀಗ ಮೋದಿಗೆ ಚುನಾವಣಾ ವಿಚಾರ. ಅಂದರೆ ಇದರಿಂದ ಲಾಭ ಪಡ್ಕೊಳ್ಳೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯವನ್ನು. ಒಂದು ವೇಳೆ ಲತಾ ಹೇಳಿದ ಹಾಗೆ, ಒಂದು ವೇಳೆ ನಮಗೇನಾದರೂ ಕರ್ನಾಟಕದ ಬಗ್ಗೆ ಮೋದಿಯವರಿಗೆ ಏನಾದರೂ ಮಾತಾಡಲಿಕ್ಕೆ ಹುಮ್ಮಸ್ಸು, ಚೇತನ, ಉತ್ಸಾಹ, ಉಮೇದು ಏನಾದರೂ ಇದ್ದರೆ ಮೋದಿಯವರು ಅಮೇರಿಕದಲ್ಲಿ ಬೇಕಾದರೂ ಹೋಗಿ ಮಾತಾಡಲಿ. ಯಾವುದ್ರ ಬಗ್ಗೆ? ನಾನು ಕರ್ನಾಟಕಕ್ಕೆ ಅನ್ಯಾಯ ಮಾಡಿದೆ GST ಕೊಡೋದ್ರಲ್ಲಿ, ಪ್ರವಾಹ ಪರಿಹಾರ ಕೊಡೋದ್ರಲ್ಲಿ ಅನ್ಯಾಯ ಮಾಡಿದೆ, ಬಜೆಟ್ ಅನುದಾನ ಕೊಡೋದ್ರಲ್ಲಿ ಅನ್ಯಾಯ ಮಾಡಿದೆ, ಕರ್ನಾಟಕದ ಬ್ಯಾಂಕುಗಳಿತ್ತು ಮೂರು, ಆ ಬ್ಯಾಂಕುಗಳನ್ನು ಬೇರೆ ಬ್ಯಾಂಕುಗಳ ಜೊತೆಗೆ ವಿಲೀನ ಮಾಡಿ ಕರ್ನಾಟಕದ ಬ್ಯಾಂಕುಗಳನ್ನು ಮುಗಿಸ್ಬಿಟ್ಟೆ, ಇದನ್ನಲ್ಲೇ ಹೇಳಿ. ಹೇಗಿದ್ದರೂ ಅನಿವಾಸಿ ಭಾರತೀಯರು, ಅಮೆರಿಕದಲ್ಲಿ ದೇಶ ಬಿಟ್ಟು ಹೋಗಿ ಬೇರೆ ದೇಶಗಳಲ್ಲಿ ಸೆಟ್ಲ್ ಆಗಿರುವಂಥ ಅನಿವಾಸಿ ಭಾರತೀಯರು ಮೋದಿಯವರ ಈ ಅತ್ಯುನ್ನತ ಸಾಧನೆಗಳನ್ನು ಮೆಚ್ಚಿ, ನಾನು ಮೋದಿಯವರು ನೋಡಿದ್ದು ಪಾವನ ಆಯಿತು ಅಂತೇಳಿ ಚಪ್ಪಾಳೆಯನ್ನಾದರೂ ತರ್ತಾರೆ ಅಟ್ಲೀಸ್ಟ್ ಅಲ್ಲಿ.